ಚಿಕ್ಕಬಳ್ಳಾಪುರದಲ್ಲಿ ಕಂಡ ಕಂಡಲ್ಲಿ ಮದ್ಯದ ಅಂಗಡಿಗಳು ಬಾಗಿಲು ತೆರೆದಿವೆ. ಇನ್ನು ಪೆಟ್ಟಿ ಅಂಗಡಿ, ಬಸ್ ತಂಗುದಾಣ, ಶಾಲಾ ಆವರಣದಲ್ಲೂ ಕೂಡ ಮದ್ಯ ಮಾರಾಟ ರಾಜಾರೋಷವಾಗಿ ನಡೀತಾ ಇದೆ. ಅಕ್ರಮವಾಗಿ ಮದ್ಯ ಮಾರಾಟವಾಗ್ತಿರುವಂತಹ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಮಾಹಿತಿ ಇದ್ರೂ ಕೂಡ ಕ್ರಮ ಕೈಗೊಳ್ತಿಲ್ಲ ಅಂತ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಅಕ್ರಮ ಮದ್ಯ ಮಾರಾಟದಿಂದ ಪ್ರಾಯದ ಹುಡುಗರು ವ್ಯಸನಿಗಳಾಗ್ತಾ ಇದ್ದಾರೆ ಅಂತ ಜನರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಗುರುಪ್ರಸಾದ್. ಗುರುಪ್ರಸಾದ್, ಈಗ ಮದ್ಯದ ಅಂಗಡಿಗಳು ಈತರ ಎಲ್ಲೆಂದ್ರಲ್ಲಿ ಈ ತರ ತೆರೆಯೋಂಗಿಲ್ಲ, ಅದು ಶಾಲಾ ಆವರಣದಲ್ಲೂ ಕೂಡ ತೆರೆಯಲಾಗಿದೆ ಅಂದ್ರೆ ಏನು ಅಧಿಕಾರಿಗಳೇನು ಕಣ್ಮುಚ್ಕೊಳ್ತಿದ್ದಾರಾ? ಏನಂದ್ರೆ ಒಂದು ಮದ್ಯದ ಅಂಗಡಿ ತೆಗಿಬೇಕಂದ್ರೆ ಒಂದು ಲೈಸೆನ್ಸ್ ಇರಬೇಕು, ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಸ್ಕೂಲ್ನ ಶಾಲಾ ಆವರಣ ಮತ್ತು ದೇವಸ್ಥಾನ ಮತ್ತು ಏನು ಕೆಲವೊಂದು ನಿಬಂಧನೆಗಳಿರುತ್ತೆ, ಆ ನಿಬಂಧನೆಗಳನ್ನ ಪಾಲಿಸಿಕೊಂಡು ಒಂದು ಮದ್ಯದ ಅಂಗಡಿ ತೆಗಿಬೇಕು. ಆದ್ರೆ ಈ ಬಾಗೇಪಲ್ಲಿ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಇದರ ಯಾವುದೇ ರೀತಿಯ ನಿಯಮಗಳನ್ನು ಪಾಲನೆ ಆಗ್ತಿಲ್ಲ. ಏನು ರಾಜಾರೋಷವಾಗಿ ಏನು ಮದ್ಯ ಅಂಗಡಿಗಳು ಎಲ್ಲೆಂದರಲ್ಲೇ ತೆಗೆದಿರ್ತವೆ. ಏನಿರ್ಬೋದು ಕಿರಾಣಿ ಅಂಗಡಿಗಳಿರ್ಬೋದು, ಬಸ್ ನಿಲ್ದಾಣ ಇರ್ಬೋದು, ಎಲ್ಲೆಂದರಲ್ಲಿ ಮದ್ಯ ಏನು ಮಾರಾಟ ಮಾಡಲಾಗ್ತದೆ. ಏನು ಇದರಿಂದ ಇಬ್ಬರು ಏನು ಮದ್ಯವ್ಯಸನಿಗಳಾಗಿ ಏನು ಸಮಾಜಕ್ಕೆ ಮಾರಕವಾದ ಕೃತ್ಯದಲ್ಲಿ ತೊಡಗಿದ್ದಾರೆ ಅಪರ್ಣ? ಓಕೆ, ಹಾಗಾದ್ರೆ ಅಧಿಕಾರಿಗಳೇನ್ ಹೇಳ್ತಾರೆ? ನೀವು ಪ್ರಶ್ನೆ ಮಾಡಿಲ್ವಾ? ನೀವೇನಾದ್ರು ಪ್ರಶ್ನೆ ಮಾಡಿದಿರಾ? ಅಧಿಕಾರಿಗಳು ಸಿಕ್ಕಿದ್ರಾ ಫೋನಿಗಾದ್ರೂ? ಹೌದು ಅಪರ್ಣ, ಇದೇನು ಇವತ್ತು ನಿನ್ನೆಯಿಂದ ನಡೆಯುತ್ತಿರುವ ಮಾರಾಟದ ಇದೆಲ್ಲ ಸುಮಾರು ವರ್ಷಗಳಿಂದ ಈ ರೀತಿಯ ಕಿರಾಣಿ ಅಂಗಡಿಗಳಲ್ಲಿ ನಡೆಯುತ್ತಿದೆ. ಏನು ಇದನ್ನು ಕಂಡು ಕೂಡ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿಲ್ಲ. ಒಂದು ರೀತಿಯ ಅವರ ಗಮನಕ್ಕೂ ತಂದರು, ಹೌದು ಇದು ಮಾಮೂಲು ಅನ್ನುವ ರೀತಿಯ ಧೋರಣೆಯನ್ನು ಹೊಂದಿದರೆ ಇದಕ್ಕೆ ಜನಪ್ರತಿನಿಧಿಗಳ ಏನು ಬೆಂಬಲ ಕೂಡ ಇದೆ ಅಂತಾನೆ ಹೇಳಲಾಗ್ತದೆ. ಇದರಿಂದ ಇದು ಒಂದು ರೀತಿಯಲ್ಲಿ ಬಾಗೇಪಲ್ಲಿ ಸುತ್ತಮುತ್ತ ಏನು ಗ್ರಾಮೀಣ ಪ್ರದೇಶದಲ್ಲಿ ಇದೊಂದು ರೀತಿಯ ರಾಜಾರೋಷವಾಗಿ ನಡೆಯುತ್ತಿದೆ ಅಂತ ಹೇಳಲಾಗ್ತಿದೆ ಅಪರ್ಣ. ಓಕೆ, ಹಾಗಾದ್ರೆ ಗ್ರಾಮಸ್ಥರು ಏನ್ ಹೇಳ್ತಾರೆ ಅಂದ್ರೆ ಈಗ ಅಲ್ಲಿ ಅವರು ಕೂಡ ಏನಾದ್ರೂ ಈಗ ಪ್ರತಿಭಟನೆ ನಡೆಸೋದು ಸಾಂಕೇತಿಕವಾಗಿ ಏನಾದ್ರು ಒಂದು ನಡೆಯುತ್ತಲ್ವಾ? ಯೂಶಲಿ ಈಗ ಯಾರು ಏನು ಮಾತು ಕೇಳ್ತಿಲ್ಲ ಅಂದಾಗ ಏನಾದ್ರು ಮಾಡ್ಬೇಕಲ್ಲ. ಅಪರ್ಣ, ಇನ್ನೊಂದು ನೀವು ಅಚ್ಚರಿ ಪಡುವ ವಿಷಯ ಏನಂದ್ರೆ, ಏನು ಈ ಅಂಗಡಿಗಳು ಇರುತ್ತಲ್ಲ, ಇಲ್ಲಿ ಪ್ರಮುಖವಾಗಿ ಮಾರಾಟ ಮಾಡುತ್ತಿರುವುದು ಮಹಿಳೆಯರೇ. ಪ್ರಮುಖವಾಗಿ ಮದ್ಯ ಮಾರಾಟಕ್ಕೆ ವಿರೋಧ ಹೋರಾಟಗಳನ್ನು ನಡುವುದು ಮಹಿಳೆಯರು. ಆದರೆ ಏನಾಗಿದೆ ಅಂದ್ರೆ ಬಾಗೇಪಲ್ಲಿ ಸುತ್ತಮುತ್ತ ಏನು ಚಿಕ್ಕ ಅಂಗಡಿಗಳು ಇರ್ತಾವಲ್ಲ, ಅಲ್ಲಿ ಬಹುತೇಕ ಮಹಿಳೆಯರೇ ಏನು ಮದ್ಯದ ಏನು ಮಾರಾಟ ಮಾಡುತ್ತಿದ್ರೆ, ಏನು ಅದು ಓಪನ್ ಆಗಿ ಮಾರಾಟ ಮಾಡುತ್ತಿದೆ. ಬಸ್ ನಿಲ್ದಾಣಗಳಲ್ಲಿ ಏನು ಮಿಠಾಯಿ ಅಂಗಡಿಯಲ್ಲಿ ಮಿಠಾಯಿಗಳು ಜೋಡಿಸಿರುವಂತೆ, ರೇಷನ್ ಅಂಗಡಿಯಲ್ಲಿ ಸಣ್ಣ ಪುಟ್ಟ ವಸ್ತುಗಳು ಜೋಡಿಸಿರುವಂತೆ ಒಂದು ರೀತಿಯಲ್ಲಿ ಬಹಿರಂಗವಾಗಿ ಏನು ಅಂಗಡಿಗಳಲ್ಲಿ ಏನು ಒಂದು ರೀತಿ ಅಲಂಕಾರಿಕ ವಸ್ತುಗಳಾಗಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳನ್ನ ಪ್ರದರ್ಶನ ಇಟ್ಟು ಮಾರುತ್ತ, ನಿಜಕ್ಕೂ ಇದೊಂದು ರೀತಿಯ ದುರಂತ ಅಂತ ಹೇಳಲಾಗ್ತಿದೆ. ಏನು ಇದು ಏನು ಏನು ಯುವಕರನ್ನು ತನ್ನತ್ತ ಸೆಳೆಯುತ್ತಿದ್ದು, ಇದು ಒಂದು ರೀತಿಯಲ್ಲಿ ಯುವಕರು ಅತಿಯಾದ ಮದ್ಯ ಸೇವನೆಗೆ ಕಾರಣ ಅಂತಾನೆ ಹೇಳಲಾಗ್ತಿದೆ ಅಪರ್ಣ. ಓಕೆ, ಥ್ಯಾಂಕ್ ಯು ಗುರುಪ್ರಸಾದ್.